ಪಕ್ಷದ ಸಂಘಟನೆ ವತಿಯಿಂದ ಮಾಡಿರತಕ್ಕಂತ ಕೋವಿಡ್ 19 ಗೆ ಸಂಬಂಧಪಟ್ಟ ಸೇವಾ ವಿವರಗಳನ್ನು ಕೊಡುವಂತ ಸಂಬಂಧ ಅದಾದ ನಂತರ ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತ ನಮ್ಮ ಶಾಸಕರಾಗಿರತಕ್ಕಂತ ಮತ್ತು ಸಚಿವರಾಗಿರತಕ್ಕಂತ ಆರ್ ಅಶೋಕ್ ಅವರು ಮತ್ತು ಬಿ ಸೋಮಣ್ಣ ಅವರು ಅವರವರ ಉಸ್ತುವಾರಿ ಜಿಲ್ಲೆಗಳಲ್ಲಿ ಮತ್ತು ಅವರು ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಿರತಕ್ಕಂತ ಸೇವಾ ಚಟುವಟಿಕೆಗಳು ನಾಲ್ಕು ಮಂದಿ ಶಾಸಕರುಗಳು ಸತೀಶ್ ರೆಡ್ಡಿ ಅವರು ಎಂ ಕೃಷ್ಣಪ್ಪ ಅವರು ರವಿ ಸುಬ್ರಹ್ಮಣ್ಯ ಅವರು ಮತ್ತು ಉದಯಗೌಡ ಅವರು ಅವರವರ ಕ್ಷೇತ್ರಗಳಲ್ಲಿ ಮಾಡಿರತಕ್ಕಂತ ಸೇವಾ ಚಟುವಟಿಕೆಗಳು ಹಾಗೆ ಎಲ್ಲರಿಗೂ ಇಡೀ ದೇಶದ ಲೋಕಸಭಾ ಸದಸ್ಯರ ಪೈಕಿ ಒಂದು ಮೇಲ್ಪಂಕ್ತಿಯನ್ನು ಹಾಕಿ ಕೊಟ್ಟಿರತಕ್ಕಂತ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರು ತೇಜಸ್ವಿ ಸೂರ್ಯ ಮಾಡಿರತಕ್ಕಂತ ಸೇವಾ ಚಟುವಟಿಕೆಗಳ ಬಗ್ಗೆ ಅವರವರೇ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ ಮೊದಲನೆಯದಾಗಿ ಸಂಘಟನೆ ವತಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಈ 13 ಮಂಡಲಗಳ ವ್ಯಾಪ್ತಿಯಲ್ಲಿ ಏಪ್ರಿಲ್ ತಿಂಗಳ 28ನೇ ತಾರೀಕಿನಿಂದ ಅಂದರೆ ಕಳೆದ 22 ದಿನಗಳಿಂದ ನಿರಂತರವಾಗಿ ಕೋವಿಡ್ ಪೀಡಿತರಿಗೆ ನಾನ್ ಕೋವಿಡ್ ಇರತಕ್ಕಂತ ಕೋವಿಡ್ ಕಾಯಿಲೆಯಿಂದ ಬಳಲದೇ ಇರತಕ್ಕಂತ ಅಂದರೆ ವಯಸ್ಸಾದ ಹಿರಿಯ ನಾಗರಿಕರಿಗೆ ಹಲವಾರು ಸೇವಾ ಚಟುವಟಿಕೆಗಳ ಮೂಲಕ ಅವರಿಗೆ ನೆರವಾಗುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಿರಂತರ ಸುಮಾರು 600 ಮಂದಿ ನಮ್ಮ ಸಕ್ರಿಯ ಕಾರ್ಯಕರ್ತರನ್ನ ಈ ಸೇವಾ ಚಟುವಟಿಕೆಗಳ ಮೂರು ಬೇರೆ ಬೇರೆ ಭಾಗಗಳಿಗೆ ಅವರನ್ನ ವಿಂಗಡಣೆ ಮಾಡಿ ಅವರು ಸಕ್ರಿಯವಾಗಿ ಈ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋ ರೀತಿಯನ್ನು ನಾವು ಮಾಡಿದ್ದೀವಿ ಸುಮಾರು ಪ್ರತಿನಿತ್ಯ ಸರಾಸರಿ ನೆನ್ನೆ ತನಕ 1500 ಕುಟುಂಬಗಳಿಗೆ ಆಹಾರ ಪೊಟ್ಟಣಗಳನ್ನು ಪೂರೈಕೆ ಮಾಡ್ತಾ ಇದ್ದೀವಿ ಅದನ್ನು ಇವತ್ತಿಂದ 3500ಕ್ಕೆ ನಾವು ಏರಿಕೆ ಮಾಡ್ತಿದ್ದೀವಿ ಸುಮಾರು 11500 ಕುಟುಂಬಗಳಿಗೆ 3 ತಿಂಗಳಿಗಾಗುವಷ್ಟು ದಿನಸಿ ಕಿಟ್ಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ ನಮ್ಮ ಮಹಿಳಾ ಕಾರ್ಯಕರ್ತರೇ ತಯಾರು ಮಾಡಿರತಕ್ಕಂತ 80,000 ಮಾಸ್ಕ್ಗಳನ್ನು ಸಾರ್ವಜನಿಕರಿಗೆ ನಾವು ಅದನ್ನು ವಿತರಿಸಿದ್ದೀವಿ ಕೂಡ 600 ಜನ ಕೋವಿಡ್ 19 ಪೀಡಿತ ಜನರಿಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಕಾನ್ಸಂಟ್ರೇಟರ್ಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡಿ ಸುಮಾರು 465 ಮಂದಿ ರೋಗಿಗಳನ್ನು ಆಸ್ಪತ್ರೆಗಳಿಗೆ ಸಾಗಿಸೋದಕ್ಕೆ ಸಕಾಲದಲ್ಲಿ ಸಾಗಿಸಲಿಕ್ಕೆ ಅವರಿಗೆ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರು ನೇರವಾಗಿ 352 ಮಂದಿ ಏನು ಈ ಕೋವಿಡ್ 19 ಪರಿಣಾಮ ತೀರ್ಕೊಂಡಿದ್ರು ಅವರ ಶವ ಸಂಸ್ಕಾರ ಕಾರ್ಯದಲ್ಲಿ ನೇರವಾಗಿ ನಮ್ಮ ಕಾರ್ಯಕರ್ತರು ನೇರವಾಗಿ ಪಿಪಿ ಕಿಟ್ಗಳನ್ನು ಹಾಕೊಂಡು ತೊಡಕೊಂಡು ಆ ಕೆಲಸವನ್ನು ಕೂಡ ಮಾಡಿದ್ವಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಮತ್ತೆ 13 ಮಂಡಲಗಳಲ್ಲಿ ಒಂದೊಂದು ತಲಾ ಒಂದೊಂದು ಒಟ್ಟು 14 ನಾವು ಸಹಾಯವಾಣಿಗಳನ್ನು ಕಾಲ್ ಸೆಂಟರ್ಗಳನ್ನು ತೆರೆದು ಪ್ರತಿನಿತ್ಯ ಸುಮಾರು 1600 1700 ಕರೆಗಳನ್ನು ನಾವು ಸ್ವೀಕರಿಸ್ತಾ ಇದ್ವಿ ಕಳೆದ 6 ದಿನದಿಂದ ಹಿಂದಿನ ತನಕ ಈಗ ಅದು 100-150 ಕರೆಗಳಿಗೆ ಈಗ ಕಡಿತ ಆಗಿದೆ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಕೋವಿಡ್ 19 ಪೀಡಿತರ ಪ್ರಮಾಣ ಕಡಿಮೆ ಆಗಿದೆ ಅಂತ ಇದರ ಪೈಕಿ 837 ಈ ಕೋವಿಡ್ ಪೀಡಿತ ಸ್ವಲ್ಪ ಸೀರಿಯಸ್ ಆಗಿದ್ದಂಥ ಸ್ಯಾಚುರೇಷನ್ 90%ಕ್ಕಿಂತ ಕಡಿಮೆ ಇದ್ದಂತ ರೋಗಿಗಳಿಗೆ 1912 ಸಹಾಯವಾಣಿಯ ಮೂಲಕ ಆಯಾ ವಲಯಗಳ ಆರೋಗ್ಯ ಅಧಿಕಾರಿಗಳು ಜಂಟಿ ಆಯುಕ್ತರ ಸಹಾಯದಿಂದ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂಥದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅದರ ಪೈಕಿ ಸುಮಾರು 90%ರಷ್ಟು ರೋಗದಿಂದ ಮುಕ್ತರಾಗಿ ಮನೆ ತಲುಪಿದ್ರೆ 10%ರಷ್ಟು ಜನ ನಮ್ಮನ್ನು ಅಗಲುವಂತ ಕೆಲಸ ಮಾಡಿದ್ದೀವಿ ನಮ್ಮದೇ ಕಾರ್ಯಕರ್ತರು 44 ಮಂದಿ ಕಾರ್ಯಕರ್ತರನ್ನ ಈ ಒಂದು ಕೋವಿಡ್ 19 ಕಾಯಿಲೆಯಿಂದ ಮತ್ತು ಈ ಹೋರಾಟದಲ್ಲಿ ಭಾಗಿಯಾಗಿರೋ ಅಂತ ಸಂದರ್ಭವನ್ನು ನಾವು ಕಳ್ಕೊಂಡಿದ್ದೀವಿ ಕನಿಷ್ಠ ಪ್ರಮಾಣದ ರೋಗ ಲಕ್ಷಣ ಇರತಕ್ಕಂತ ರೋಗಿಗಳಿಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕದ ವೈದ್ಯರ ಪ್ರಕೋಷ್ಠದ 17 ಮಂದಿ ವೈದ್ಯರ ನೆರವಿನಿಂದ ದಿನದ 24 ಗಂಟೆ ಕೂಡ ಅವರಿಗೆ ವಿಡಿಯೋ ಕಾಲ್ಗಳ ಮೂಲಕ ಅವರಿಗೆ ಅವಶ್ಯಕತೆ ಇರತಕ್ಕಂತ ಔಷಧೋಪಚಾರಗಳೇನಿದೆ ಅದನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ಯಾವ ರೀತಿ ಅವರು ಈ ಔಷಧಿಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಹೋಮ್ ಐಸೋಲೇಷನ್ಲ್ಲಿ ಇದ್ದಾಗ ಅವರು ಯಾವ ರೀತಿ ಕೆಲಸ ಮಾಡಬೇಕು ಏನೇನು ಮಾತ್ರೆಗಳು ತಗೋಬೇಕು ಔಷಧಿಗಳು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ನಿರಂತರವಾಗಿ ದಿನದ 24 ಗಂಟೆ ಕೂಡ ನಮ್ಮ 17 ಜನರ ವೈದ್ಯರ ತಂಡದ ಮೂಲಕ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ
600 ಮಂದಿ ಸಕ್ರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಏನಿದ್ದಾರೆ ಅದರಲ್ಲಿ 120 ಮಂದಿ ಕಾರ್ಯಕರ್ತರು ಸಾರ್ವಜನಿಕರಿಗೆ ಆರೋಗ್ಯ ಸಂಬಂಧಿತ ಮಾಹಿತಿಗಳನ್ನು ಕೊಡಲಿಕ್ಕೆ 312 ಮಂದಿ ಕೋವಿಡ್ 19 ಲಸಿಕೆ ಅದು ಕೋವಿಶೀಲ್ಡ್ ಇರಬಹುದು ಕೋವ್ಯಾಕ್ಸಿನ್ ಇರಬಹುದು ಅಭಿಯಾನದಲ್ಲಿ ಲಸಿಕೆ ಅಭಿಯಾನದಲ್ಲಿ 312 ಮಂದಿ ಕಾರ್ಯಕರ್ತರನ್ನ ತೋರಿಸಿಕೊಳ್ಳುವಂತ ನಿಕ್ಕ ಕೆಲಸ ಮಾಡ್ತಾ ಇದೀವಿ ಹಾಗೆ ಒಟ್ಟು 126 ಮಂದಿ ಕಾರ್ಯಕರ್ತರನ್ನ ಹಿರಿಯ ನಾಗರಿಕರಿಗೆ ಅವರಿಗೆ ಅವಶ್ಯಕತೆ ಇರತಕ್ಕಂತ ಆಹಾರ ಸಾಮಗ್ರಿಗಳು ಔಷಧ ಸಾಮಗ್ರಿಗಳು ಇಂತ ದಿನಸಿಗಳನ್ನು ಅವರ ಮನೆಗೆ ಅವರಿಗೆ ಕಡೆಗೆ ತಲುಪಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ನಮ್ಮ ಈ 600 ಮಂದಿಯ ತಂಡದ ಜೊತೆಗೆ ನಾವು ನಿರಂತರವಾಗಿ ಈ ಸೇವಾ ಅಭಿಯಾನವನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅದು ನಿರಂತರವಾಗಿ ಮುಂದೆ ಕೂಡ ಈ ಕೋವಿಡ್ 19 ನಮ್ಮನ್ನ ಅಗಲೋ ತನಕ ಅದು ನಮ್ಮಿಂದ ಹೊರಗಡೆ ಹೋಗೋ ತನಕ ನಾವು ಆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ನಾವು ನಿಶ್ಚಯ ಮಾಡಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಇದಿಷ್ಟು ಬೆಂಗಳೂರು ದಕ್ಷಿಣ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಘಟಕ ಈ ಕೋವಿಡ್ 19 ಸಂಬಂಧಪಟ್ಟಂಗೆ ಮಾಡುತ್ತಿರತಕ್ಕಂತ ಸೇವಾ ಚಟುವಟಿಕೆಗಳು ನನ್ನ ಅಂತದಕ್ಕೆ ನಮ್ಮ ಪ್ರಧಾನಿಗಳು ಕೈಗೊಂಡ ಕ್ರಮಗಳು ಅದೇ ರೀತಿ ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ 20,000 ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗೆ ಜಮಾ ಮಾಡಿರತಕ್ಕಂತದ್ದು ಕೊರೋನಾ ಹೋರಾಟದಲ್ಲಿ ಪಿಎಂ ಕೇರ್ ಫಂಡ್ ಗೆ 322.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 1.5 ಲಕ್ಷ ಆಕ್ಸಿ ಕೇರ್ ಸಿಸ್ಟಮ್ ಖರೀದಿ ಮಾಡಲಾಗಿದೆ ದೇಶದ ಸೇನೆ ನೌಕಾಪಡೆ ವಾಯುಪಡೆ ಕೋವಿಡ್ ನಿಯಂತ್ರಣದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿದೆ ಆಮ್ಲಜನಕ ಮತ್ತಿತರ ವೈದ್ಯಕೀಯ ಸೌಲಭ್ಯಗಳನ್ನು ದೇಶದ ವಿವಿಧ ಕಡೆ ಕಳಿಸುವ ಮುಖಾಂತರ ಸದಾ ಸೇವೆಯನ್ನ ನಮ್ಮ ಜೊತೆ ಮಾಡಿದರೆ ಸರ್ಕಾರದ ಪರವಾಗಿ ಕೂಡ ನಾನು ದೇಶದ ನೌಕಾಪಡೆ ಸೇನಾಪಡೆಗೆ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಭಾರತೀಯ ರೈಲ್ವೇನೂ ಕೂಡ ಸುಮಾರು 70,000 ಐಸೋಲೇಷನ್ ಬೆಡ್ ವ್ಯವಸ್ಥೆ ಮಾಡಿದೆ ರೈಲ್ವೆ ಐಸೋಲೇಷನ್ ಕೋಚ್ ಅಲ್ಲಿ 70,000 ಬೆಡ್ಗಳನ್ನು ಸಿದ್ಧಪಡಿಸಿದ್ದಾರೆ ಅವರು ಇದರ ಮುಖಾಂತರ ಕೇಂದ್ರ ಸದಾ ಕರ್ನಾಟಕದ ಜೊತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಮೇ 5ರಂದು ಗರಿಷ್ಠ 50 ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತೆಗೆದುಕೊಂಡಂತ ಕಠಿಣ ನಿರ್ಧಾರಗಳಿಂದ ಇವತ್ತು 39,900 ಸಂಖ್ಯೆಗೆ ರಾಜ್ಯದಲ್ಲಿ ಇಳಿದಿದೆ ಅನ್ನೋದು ಕೂಡ ಒಂದು ಸ್ವಲ್ಪ ಸಮಾಧಾನ ಕೂಡ ತಂದಿದೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಬರುವಂತ ಮುಂದಿನ ಒಂದು ವಾರಗಳ ಒಳಗಡೆ ಇನ್ನಷ್ಟು ಕೋವಿಡ್ ನಿಯಂತ್ರಣ ಮಾಡುವಂತದಕ್ಕೆ ಸರ್ಕಾರ ತೀರ್ಮಾನಗಳನ್ನು ನಾವು ಮಾಡ್ತಾ ಇದೀವಿ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಇಡೀ ದೇಶದಲ್ಲೇ ಮಾದರಿಯಾಗುವಂತ ಒಂದು ಆರೋಗ್ಯ ವ್ಯವಸ್ಥೆ ಕರ್ನಾಟಕದಲ್ಲಿ ಇದೆ ಹಿಂದೆನೂ ಇದೆ ಈಗಲೂ ಇದೆ ಕಳೆದ ವರ್ಷ ಮಾರ್ಚ್ನಲ್ಲಿ ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ 1,970 ಆಕ್ಸಿಜನೇಟರ್ ಬೆಡ್ಗಳಿತ್ತು 1,970 ಆಕ್ಸಿಜನೇಟರ್ ಬೆಡ್ಗಳು ಇದ್ದಿದ್ದು ನಮ್ಮಲ್ಲಿ ಅವತ್ತು ಮಾರ್ಚ್ ಅಲ್ಲಿ ಆದ್ರೆ ಇವತ್ತಿರುವಂತದ್ದು 24,000 ಅಂದ್ರೆ 15-20 ಟೈಮ್ ಜಾಸ್ತಿ ಆಗಿದೆ 15ಕ್ಕಿಂತ ಹೆಚ್ಚು ಟೈಮ್ ಅಂದ್ರೆ ಇಷ್ಟು ದೊಡ್ಡ ಏರಿಕೆಯನ್ನ ಮಾಡಿರುವಂತದ್ದು ನಮ್ಮ ಅಧಿಕಾರಿಗಳಿರ್ಬೋದು ಸರ್ಕಾರ ಇರ್ಬೋದು ನಮ್ಮ ಮಂತ್ರಿ ಮಂಡಲದ ಸದಸ್ಯರು ಇರ್ಬೋದು ಉಸ್ತುವಾರಿಗಳಾಗಿ 5 ಜನ ಘೋಷಣೆ ಮಾಡಿದಂತ ನಮ್ಮ ಮಂತ್ರಿಗಳ ಕಾರ್ಯ ಇದರಿಂದನೂ ಕೂಡ ಇವತ್ತು 1,970 ಆಕ್ಸಿಜನೇಟೆಡ್ ಬೆಡ್ಗಳು ಇವತ್ತು 24,000 ಆಕ್ಸಿಜನೇಟೆಡ್ ಬೆಡ್ಗಳಾಗಿದೆ ಅದೇ ರೀತಿ 444 ಐಸಿಯು ಇದ್ದಿದ್ದು 444 ಮಾತ್ರ ಐಸಿಯು ಇದ್ದಿದ್ದು ಇವತ್ತು 1,445 ಇದೆ 1,445 ಐಸಿಯು ಬೆಡ್ ಗಳಿದೆ ಅದೇ ರೀತಿ 610 ವೆಂಟಿಲೇಟರ್ ಗಳು ಇದ್ದಿದ್ದು ನಮ್ಮತ್ರ 610 ಮಾತ್ರ ಇದ್ದಿದ್ದು ಇವತ್ತು 2,059 ವೆಂಟಿಲೇಟರ್ ಬೆಡ್ ಗಳು ನಮ್ಮತ್ರ ಇದೆ ಅದರ ಜೊತೆಗೆ ಹೊಸದಾಗಿ 1,248 ಎಚ್ ಎಫ್ ಎನ್ ಐ ಫ್ಲೋ
ನೇಸಲ್ ಕ್ಯಾನಿಯಲ್ ಸೌಲಭ್ಯವನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಅಂದ್ರೆ ಏನು ಲಭ್ಯ ಇತ್ತು ನಮ್ಮಲ್ಲಿ ಅದಕ್ಕಿಂತ 10 ಪಟ್ಟು 15 ಪಟ್ಟು ಜಾಸ್ತಿ ಮಾಡಿರುವಂತದ್ದು ಕರ್ನಾಟಕ ಜನರ ಪರವಾಗಿ ನಿಂತಿದೆ ಅನ್ನೋದಕ್ಕೆ ಮತ್ತೆ ಶ್ರಮವಹಿಸಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟ ಅಂಕಿಅಂಶಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಅದೇ ರೀತಿ ಖಾಸಗಿ ವೈದ್ಯ ಕಾಲೇಜುಗಳಲ್ಲಿ ಆಕ್ಸಿಜನ್ ಬೆಡ್ ಹೆಚ್ಚಿಸಲು ಹಾಗೂ ಆಕ್ಸಿಜನ್ ಉತ್ಪಾದನಾ ಘಟಕ ಸ್ಥಾಪಿಸಕ್ಕೆ ಈಗಾಗಲೇ ನಾವು ಸರ್ಕಾರದ ವತಿಯಿಂದ 70% ಸಹಾಯಧನವನ್ನ ಕೊಡ್ತಾ ಇದ್ರಿ. ಉಳಿದಂತ 30% ಆ ಆಸ್ಪತ್ರೆಗಳು ನೀಡಬೇಕಾಗಿದೆ. ಇದು ಕೂಡ ಒಂದು ದೇಶದಲ್ಲೇ ಮೊದಲು, ಯಾವುದೇ ರಾಜ್ಯದಲ್ಲಿ ಈ ತರದ ಒಂದು ಸಹಾಯಧನ ಯಾವುದೇ ಮೆಡಿಕಲ್ ಕಾಲೇಜುಗಳಿಗೆ ಕೊಡ್ತಾ ಇಲ್ಲ. ನಮ್ಮ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳು ಕೊಟ್ಟಿದ್ದೀರಿ, ಯಾಕಂದ್ರೆ ರೋಗಿಗಳ ಹಿತದೃಷ್ಟಿಯಿಂದ ನಾವು ಇವತ್ತು ಕೊಟ್ಟಿದ್ದೀವಿ. ಭಾರತ ಸರ್ಕಾರನೂ ಅಷ್ಟೇ, ಆಮ್ಲಜನಕ ಹಂಚಿಕೆಯಲ್ಲಿ ನಮಗೆ 965 ಮೆಟ್ರಿಕ್ ಟನ್ ಇಂದ 1015 ಮೆಟ್ರಿಕ್ ಟನ್ ಗೆ ಹೆಚ್ಚಿಸಿದೆ. ನೆನ್ನೆನೂ ಕೂಡ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ನಮ್ಮಲ್ಲಿ ಏನು ಆಕ್ಸಿಜನ್ ದೊರೆಯುತ್ತೆ ಅಷ್ಟು ಪೂರ್ತಿ ನಮಗೆ ಕೊಡುವಂಥದ್ದಕ್ಕೆ ಮಾತುಕತೆ ಮುಖಾಂತರ ಕೇಂದ್ರಕ್ಕೆ ಒಪ್ಪಿಸಿದರೆ ಅದು ಕೂಡ ಇನ್ಮೇಲೆ ನಾವು ಬೇರೆ ರಾಜ್ಯಗಳಿಗೆ ಒಡಿಶಾ ವಿಶಾಖಪಟ್ಟಣದಿಂದ ಏನು ತರಿಸಬೇಕಾಗಿತ್ತು ಇಲ್ಲ ನಮ್ಮ ರಾಜ್ಯದಲ್ಲೇ ಸೌಲಭ್ಯ ಸಿಗೋದ್ರಿಂದ ಆಮ್ಲಜನಕದ ಕೊರತೆ ಕೂಡ ಮುಂದಿನ ದಿನದಲ್ಲಿ ಕಡಿಮೆ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ.